ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡಿರಿ. ನಾನು ಇವತ್ತು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡಿದ್ರಿ. ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಮ್ ರೀ. ಮತ್ತೇನಪ್ಪ ವಿಷಯ ಅಂತಂದ್ರಿ, ನಿನ್ನೆ ನಾನು ವೀಡಿಯೋಸ್ ಹಾಕಿರ್ಲಿಲ್ಲ ರೀ. ಅದು ವೀಡಿಯೋ ನಾನು ನಿನ್ನೆ ಯಾಕೆ ಹಾಕಿರ್ಲಿಲ್ಲ ಅಂತ ನಾನು ಇವತ್ತಿನ ವೀಡಿಯೋದಾಗ ಹೇಳಕತ್ತೀನಿ ರೀ. ಮೊನ್ನೆ ನಾನು ವೀಡಿಯೋ ಅಪ್ಲೋಡ್ ಮಾಡಿ ಆದಮೇಲೆ ಬಟ್ಟೆ ಒಗ್ಯಕ್ಕಂತ ಹೋಗಿದ್ರಿ. ನಾನು ಬಟ್ಟೆ ಒಗ್ಯಕ್ಕಂತ ಹೋಗಿರ್ಬೇಕಾದ್ರೆ ಬಟ್ಟೆ ಎಲ್ಲ ನೀರೊಳಗೆ ಎದ್ದು ತೆಗಿಬೇಕಾದ್ರೆ ಏನಾಯ್ತು ಅಂತಂದ್ರೆ, ನಾವು ಹೊರಗಡೆ ಜಳಕ ಮಾಡ್ತಾರೆ ನಮ್ಮ ಯಜಮಾನರು ಅದೆಲ್ಲ. ಹಾಗಾಗಿ ಅದು ಬಟ್ಟೆ ಒಳಗೆ ಏನು ಮಾಡಿದೆ ಅಂತಂದ್ರೆ ರೀ, ಇದು ಸೇರ್ಕೊಂಬಿಟ್ಟ ಏನಂತಾರೆ ಚೇಳು, ಚೇಳು ಅಂತ ಕರಿತಾರಲ್ಲ ರೀ, ಕೊಂಡಿ ಚೇಳು, ಕರಿ ಚೇಳು ಅದ್ರೊಳಗೆ ಸೇರ್ಕೊಂಡ್ಬಿಟ್ಟದ. ಹಾಗಾಗಿ ಏನಾಗ್ಬಿಟ್ಟದ ಅಂತಂದ್ರೆ, ನಾನು ಹಿಂಗೆ ನಿರ್ಮತ್ ಮೃಗದೊಳಗೆ ಎದ್ದು ಬೇಕಾದ್ರೆ ಬಾಲ್ ಹೋಯ್ತು, ತೊಂಬೋಗಪ್ಪ ನೀ ತೊಂಬಪ್ಪ, ನಮ್ಮ ಸಮುಂದ ಬಾಲ್ ಹೋಗ್ಯದಂದ್ರೆ ಅವ್ನಿಗೆ ಬಾಲ್ ತಂದು ಕೊಡ್ತೀನಿ ಮೊದಲು. ಅವ್ನಿಗೆ ಬಾಲ್ ತಂದು ಕೊಟ್ಟನ ಅಂತಂದ್ರೆ ಅವ್ನು ಆಟಾಡ್ಕೋತ ಕುಂದಿರ್ತಾನೆ ರೀ, ನನಗೆ ವಿಡಿಯೋ ಮಾಡೋಕ್ಕೂ ಕಷ್ಟ ಕೊಡಂಗಿಲ್ಲ ರೀ. ಅವನ ಪಾಡಿಗೆ ಅವನು ಆಟ ಆಡ್ತಾನೆ ರೀ, ಅವ್ನಿಗೆ ಬಾಲ್ ತೆಗೆದು ಕೊಡ್ತೀನಿ ರೀ. ಇವಾಗ ಮೊದಲು ಎಲ್ಲಿ ಹೋಗಿದ್ದು ಬಾಲು ತಳಗ ಹೋಗ್ಯದ, ತೊಂಬೋಗು. ಅದು ನಾನು ಬಟ್ಟೆ ನಿರ್ಮದೊಳಗೆ ಹಾಕ್ಬೇಕಾದ್ರೆ ಏನಾಯ್ತು ಅಂತಂದ್ರೆ, ತಕ್ಷಣ ಈ ಬೆಳೆಗೆ ಕಚ್ಚಿಬಿಟ್ಟಿತ್ರಿ ಅದು ಚೇಳು. ಈ ಬೆಳೆಗೆ ಕಚ್ಚಿಬಿಡ್ತು ಆದರೆ ನಾನು ಏನದಪ್ಪ ಅಂತ ಬಟ್ಟೆ ಒಳಗೆ ಎಲ್ಲ ಹುಡುಕ್ಯಾಡಿದ್ರಿ. ನಾನು ಹುಡುಕ್ಯಾಡೋ ತನಕ ಏನೂ ಕಾಣಲಿಲ್ಲ. ಅಲ್ಲಿ ನೋಡಿದ್ರೆ ಒಂದು ಕಟ್ಗೆ ಒಳಗಿಂದ ಹುಳ ಇತ್ತು ಅದು, ಅದು ಕೂಡ ಅಷ್ಟೇ ರೀ, ಚೇಳಿನಗಿಂತನೂ ಭಾಳ ನೋವು ಕೊಡ್ತದ್ರಿ ಅದು. ಚೇಳು ಕಚ್ಚಿದ್ರೆ ಇನ್ನೂ ಬೇಗ ಅದಕ್ಕಿಂತ ಜಾಸ್ತಿ ನೋವು ರೀ ಅದು. ನಾನು ಅದೇ ಕಚ್ಚಿದೆ ಅಂತ ಅಂದ್ಕೊಂಡ್ವಿ, ಅಂದ್ಕೊಂಡ ನಾನು ದವಾಖಾನೆಗೆ ಹೋದ್ವಿ ರೀ. ಅದರಲ್ಲಿ ನಾನು ಇವಾಗ ಪ್ರೆಗ್ನೆಂಟ್ ಬೇರೆ, ಆ ಸಮಯದಲ್ಲಿ ದವಾಖಾನೆಗೆ ಹೋಗೋ ತನಕ ನಾನು ಇಷ್ಟು ತ್ರಾಸಾಗ್ಬಿಟ್ಟಿದ್ರಿ, ಹತ್ಗೊಂತನ ದವಾಖಾನೆಗೆ ಹೋಗ್ಬಿಟ್ಟೇನು ರೀ. ನಾನಂತೂ ನಮ್ಮ ಯಜಮಾನರು ಕೂಡ ಇಲ್ಲೇ ಹೊಲ್ದೊಳಗಿದ್ದರು, ಅಲ್ಲಿ ಕೊತ್ತಂಬರಿ ಸೊಪ್ಪದು ಹಾಕಿರ್ತೀವಲ್ಲ ರೀ, ಆ ಹೊಲ್ದೊಳಗೆ ಇದ್ದರು. ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಬಂದ್ರಿ ಅವರು ದವಾಖಾನೆಗೆ ಹೋಗ್ಬೇಕಂತೇಳಿ. ಮತ್ತು ನಮ್ಮ ಯಜಮಾನ್ರಿಗೆ ಫೋನ್ ಹಚ್ಚಿದೇವ್ರಿ, ಅದುಗೊಂತನ ಫೋನ್ ಹಚ್ಚನ. ಮತ್ತು ಅವ್ರು ಬಂದರು, ಒಂದು 5 ನಿಮಿಷದೊಳಗನ ಬಂದ್ರಿ. ಅಷ್ಟೊತ್ತಿಗೆ ಪೂರ್ತಿ ಕೈ ಮೈ ಎಲ್ಲ ನೋವು ಅಂದರೆ ನೋವು ರೀ, ಜಾಸ್ತಿ ನೋವು, ಹೊಡ್ತಿ ಚಾಲು ಆಗಿಬಿಟ್ಟಿದ್ರಿ ಅದು. ಹೊಡ್ತಿ ಅಂತೇಳಿ ಕರಿತಾರೆ ನಮ್ಮ ಕಡೆಗೆ ಚೀಳು ಕಚ್ಚಿದಾಗ, ಕೈಯೆಲ್ಲ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಅವಾಗ ನಮ್ಮ ಯಜಮಾನ್ರು ಬಂದಮೇಲೆ ಮತ್ತು ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ಅದೆಲ್ಲ ತೊಗೊಂಡು ದವಾಖಾನೆಗೆ ಹೋದೇವ್ರಿ. ಮೇಡಮ್ ಹತ್ರ ಅಲ್ಲೇ ತೋರಿಸ್ಕೊಂಡಿದ್ವಲ್ಲ ರೀ, ಮೇಡಮ್ ಹತ್ರ ಅಲ್ಲೇ ಹೋದ್ವಿ. ತೊಂಬಪ್ಪ ದವಾಖಾನೆಗೆ ಹೋದ್ವಿ. ಅವಾಗ ನೋಡಿದ್ರು ಅವರು, ಇವಾಗ ನಾನು ಏನೂ ಮಾಡೋಕ್ಕಾಗಂಗಿಲ್ಲ. ಹಾಂ ತೊಂಬ ತೊಂಬ ಪತ್ರದ ಸೌಕಾಸ್ ತಗೊಂಬ, ನಮ್ಮ ಸಮುಂದ ಬಾಲ್ ಮಾತಾಡ್ಬಿಕಟ್ಟೇನು ರೀ, ಮತ್ತು ಬಾ ಅಂತ ನನಗೀಗ ಅವನೇ ತರ್ಲಕ್ಕೆ ಹೋಗೇನು ರೀ ತಳಗ. ಹಾಸ್ಪಿಟ್ಲಿಗೆ ಹೋದಾಗ ಮೇಡಮ್ ಅಂದರು, ಇವಾಗ ನಾನು ಏನೂ ಮಾಡೋಕ್ಕಾಗಂಗಿಲ್ಲ, ನೀನು ಪ್ರೆಗ್ನೆಂಟ್ ಬೇರೆ, ನಾನು ಇವಾಗ ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ರೆ ಪ್ರಾಬ್ಲಮ್ ಆಗುತ್ತೆ ಮಗುವಿಗೆ, ಹಾಗಾಗಿ ಬೇಡ ಅಂತಂದ್ರು ಅವರು. ಅವಾಗ ನಾವು ಬೇಡ್ರಿ ಹಂಗಿದ್ರ ಅಂತ ಅಂದ್ವಿ. ನಾನು ಅಳೋದು ನೋಡಿ ಪಾಪ ಅವ್ರು ಡಾಕ್ಟ್ರು, ಊಟ ಮಾಡಕತ್ತಿರಿ ನಾನು ಹೋಗೋ ತನಕ. ಊಟ ಮಾಡೋದನ್ನು ಬಿಟ್ಟು ಮೊದಲು ಬಂದು ನನಗೆ ನೋಡಿದ್ರು. ಆದರೆ ನಾನು ಇವಾಗ ಯಾವುದೇ ಔಷಧಿ ಕೊಡ್ಲಕ್ಕೆ ಬರೋಂಗಿಲ್ಲ ನಿನಗೆ, ಇವಾಗ ನಾನು ಒಂದು TT ಇಂಜೆಕ್ಷನ್ ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರು ರೀ. ಸರಿ ರೀ ಅದನ್ನಾದರೂ ಮಾಡ್ರಿ ಅಂತ ಹೇಳಿದ್ರಿ. ನಾನು TT ಇಂಜೆಕ್ಷನ್ ಮಾಡಿಸ್ಕೊಂಡಿರಲಿಲ್ಲ ರೀ ಇನ್ನೂ. ಮತ್ತು ಒಂದು TT ಇಂಜೆಕ್ಷನ್ ಕೊಟ್ಬಿಟ್ಟು 2 ಗುಳಿಗೆ ಕೊಟ್ರಿ, ಗೋಲಿ ಕೊಟ್ರಿ, 2 ಸಗೋಸ್ ಬಸ್ ಮುಗಿದಿಗೆ 2 ಗೋಲಿ ಕೊಟ್ರಿ. ಆ ಗೋಲಿ ತೊಗೊಂಡು ಒಂದು 10 ನಿಮಿಷ ಅಲ್ಲೇ ಮನ್ಕೊಂಡ್ರಿ ದವಾಖಾನೆ ಒಳಗೆ. ಮತ್ತೊಂದು 2 ಕೊಟ್ರಿ ಕೈ ಹಚ್ಕೊಳಕ್ಕೆಲ್ಲ. ಅವಾಗ ಒಂದು 2 ಕೊಟ್ಟರು, ಅದು ಹಚ್ಕೊಂಡು ಗೋಲಿ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಮನ್ಕೊಂಡ್ರೆ ಅಲ್ಲೇ ನೀರು ಕುಡಿದ್ಬಿಟ್ಟು. ಅವಾಗ ಒಂದು ಸ್ವಲ್ಪ ಅಷ್ಟೇ ನೋವು ಕಮ್ಮಿ ಆಯ್ತು ರೀ. ಮತ್ತು ಮನೆಗೆ ಬಂದೇವು ರೀ. ಅಲ್ಲಿ ಡಾಕ್ಟರ್ ಅಂತೂ ಏನು ಮಾಡೋಕ್ಕಾಗಂಗಿಲ್ಲ ಅಂದರು, ನೋವು ಅಂತೂ ಅಷ್ಟೇ ಇರ್ತಾವೆ, ಒಂದು ಸ್ವಲ್ಪ ಮಾತ್ರ ಕಡಿಮೆ ಆಗ್ತದೆ ಇದು. ನಾನು ಕೊಡ್ತಿರೋದು ಬರೀ ನಾರ್ಮಲ್ ಗೋಲಿ, ಹಾಗಾಗಿ ಪೂರ್ತಿ ನೋವು ಅಂತೂ ಕಡಿಮೆ ಆಗಂಗಿಲ್ಲ. ಪೇನ್ ಕಿಲ್ಲರ್ ಕೊಟ್ರೆ ಒಂದು 5 ನಿಮಿಷದೊಳಗೆ ಕಡಿಮೆ ಮಾಡ್ಬೋದು, ಆದರೆ ಮಗುವಿಗೆ ತೊಂದರೆ ಆಗ್ತದೆ ಬೇಡ ಅಂತೇಳಿ ಅದೇನು ಕೊಡಲಿಲ್ಲ ರೀ. ಹಾಗಾಗಿ ಅದು ನಾರ್ಮಲ್ ಗೋಲಿ ಕೊಟ್ಟರೆ ಒಂದು ಸ್ವಲ್ಪ, ಅದಕ್ಕೊಂದು ಸ್ವಲ್ಪ ಅಷ್ಟ ಇಲ್ಲಿ ತನಕ ಎಲ್ಲ ನೋವು ಬಂದುಬಿಟ್ಟಿತ್ತು, ಅಲ್ಲಿ ಒಂದು ಸ್ವಲ್ಪ ಕಡಿಮೆ ಇತ್ತು. ಮತ್ತು ಮನೆಗೆ ಬಂದ್ವಿ ರೀ. ಮನೆಗೆ ಬರೋಷ್ಟೊತ್ತಿಗೆ ಟೈಮ ಸಂಜೆ ಮುಂದೆ 6 ಗಂಟೆ ಆಗೋಯ್ತು ರೀ. ನಾವು ದವಾಖಾನಿಂದ ಮನೆಗೆ ಬರಬೇಕಾದ್ರೆ ಒಂದು ಸ್ವಲ್ಪ ನೋವು ಕಡಿಮೆ ಆದಮೇಲೆ ಬಂದ್ರಿ. ಆದರೂ ಕೂಡ ಒಟ್ಟ ನೋವು ಕಡಿಮೆ ಆಗಲಿಲ್ಲ ರೀ. ರಾತ್ರಿ ಇಡೀ ಒಟ್ಟ ನಿದ್ದಿನೇ ಇಲ್ಲ ರೀ. ರಾತ್ರಿ ಫುಲ್ಲು ಹೊಡ್ತೀರಿ ಕೈ ಎಲ್ಲ, ಇಲ್ಲಿ ತನಕ ಪೂರ್ತಿ ಈ ಬೆರಳಿ ಕಚ್ಚಿರೋದ್ರಿ ಅದು. ಆದರೆ ಫುಲ್ ಪೂರ್ತಿ ಕೈ ಎಲ್ಲ ಹೊಡ್ತಿ ಸ್ಟಾರ್ಟ್ ಆಗಿಬಿಟ್ಟಿದ್ರಿ. ಅದು ಗೋಲಿ ಪವರ್ ಕೂಡ ಫುಲ್ ಕಡಿಮೆ ಪವರ್ ಇರುವಂಥ ಗೋಲಿ ಕೊಟ್ಟಿರೋದ್ರಿ ನನಗೆ. ಹಾಗಾಗಿ ಅದು ಗೋಲಿ ತೊಗೊಂಡ್ರು ಕೂಡ ಏನು ಕಡಿಮೆ ಆಗಲಿಲ್ಲ ರೀ. ರಾತ್ರಿ ಬೆಳಗನೆ ಹೊಡ್ತಿ, ಮತ್ತು ನನಗೂ ನಿದ್ದೆ ಇಲ್ಲ, ನಮ್ಮ ಅಮ್ಮನಿಗೂ ನಿದ್ದೆ ಇಲ್ಲ ರೀ. ನಮ್ಮ ಅಮ್ಮನೂ ರಾತ್ರಿ ಬೆಳಗನೆ ಕಡೆ ಕುಂತು ಕೈಗೆಲ್ಲ ನಾವು ಒತ್ತೋದದು ಎಲ್ಲ ಮಾಡಿದ್ರು ರೀ ಅವರು ಕೂಡ. ಆದರೂ ಕೂಡ ನನಗೆ ನಿದ್ದೆನೇ ಆತ್ಲಿಲ್ಲ ರೀ. ರಾತ್ರಿ ಬೆಳಗನೆ ಹತ್ಕೊಂತನ ಕುಂತ್ಬಿಟ್ಟು ನಾನಂತೂ ಅಷ್ಟು ನೋವು ರೀ ಅದು ಚೇಳು ಕಚ್ಚಿರೋದು. ಆದರೆ ನೋವಂತೂ ಯಾರಿಗೂ ಬೇಡಪ್ಪ ಪ್ರೆಗ್ನೆಂಟ್ ಇರಬೇಕಾದ್ರೆ ಅಂತ ನನಗಂತೂ ಅನ್ನಿಸ್ಬಿಟ್ಟತ್ ರೀ. ಮತ್ತು ಇನ್ನೊಂದು ವಿಷಯ ಅಂತೂ ನನಗೆ ಒಳ್ಳೇದಾಯ್ತು ಅಂತ ಅನ್ನಿಸ್ತು ರೀ ನನಗೆ. ಯಾಕಂತಂದ್ರೆ ಇವಾಗ ನಮ್ಮ ಪ್ರೆಗ್ನೆಂಟ್ ಇರಬೇಕಾದ್ರೆ ನಮಗೆ ಚೇಳು ಕಚ್ಚಿದ್ರೆ ಮುಂದೆ ಇವಾಗ ನಮ್ಮ ಮಕ್ಕಳಿಗೆ ಏನಾದರೂ ಎಲ್ಲಾದರೂ ಹೋದಾಗ ಚೇಳು ಕಚ್ಚಿತುಪ್ಪ ಅಂತಂದರೂ ಕೂಡ ಮಕ್ಕಳಿಗಂತೂ ಏನೂ ಆಗಂಗಿಲ್ಲ ರೀ. ಆ ನೋವೆಲ್ಲ ಏನೂ ಬರೋದೇ ಇಲ್ಲರಿ ಅವ್ರಿಗೆ ಚೇಳು ಕಚ್ಚಿದ್ರೆ ಅದು ಏನೂ ಆಗೋದಿಲ್ಲ ಅಂತ ರೀ. ಹಾಗಾಗಿ ಒಳ್ಳೇದಾಯ್ತು ರೀ ನನಗೆ ಮುಂದೆ ಹುಟ್ಟೋ ಮಗುವಿಗಾದರೂ ಒಂದು
ಒಂದು ಟೈಮಲ್ಲಿ ಏನಾದರೂ ಚೇಳಿಗೆ ಕಚ್ಚಿದ್ರೆ ಆ ಮಗುವಿಗಂತೂ ಏನೂ ಆಗಂಗಿಲ್ಲ ರೀ, ಅದು ಒಂಥರ ಖುಷಿನೇ ಐತ್ರಿ ನನಗೆ. ನಾನು ಒಂದು ರಾತ್ರಿ ನೋವು ನಾನು ಅನುಭವಿಸಿದ್ದೀನಿ, ಆದರೆ ಮುಂದೆ ನನ್ನ ಮಗುವಿಗೆ ಏನೂ ಆಗಂಗಿಲ್ಲ ಅಂತೇಳಿ ನನಗೆ ಅದಕ್ಕೆ ಒಂದು ಸಂತೋಷನೇ ಐತ್ರಿ ನನಗಂತೂ. ಪ್ರೆಗ್ನೆಂಟ್ ಇರಬೇಕಾದ್ರೆ ಚೇಳು ಕಚ್ಚಿದ್ರಂತೂ ಅದಂತೂ ನಿಜಾನೇ ರೀ. ಮುಂದೆ ಹುಟ್ಟೋ ಮಗುವಿಗೆ ಎಷ್ಟೋ ಸಾರಿ ಚೇಳು ಕಚ್ಚಿದ್ರು ಕೂಡ ಏನೂ ಆಗಂಗಿಲ್ಲ ರೀ, ಅವ್ರಿಗೆ ಯಾವುದೇ ನೋವು ಇರಂಗಿಲ್ಲ. ಯಾಕಂತಂದ್ರೆ ಉದಾಹರಣೆಗೆ ನಮ್ಮ ಅಮ್ಮನಿಗೆ ನಮ್ಮ ತಮ್ಮ ಪ್ರೆಗ್ನೆಗೆ ಪ್ರೆಗ್ನೆಂಟ್ ಇರಬೇಕಾದ್ರೆ ನಮ್ಮ ಅಮ್ಮನ ಕಚ್ಚಿತ್ತಂತ್ರಿ. ಆದರೆ ನಮ್ಮ ತಮ್ಮನಿಗೆ ಇವಾಗ 2-3 ಸತಿ ಚೇಳು ಕಚ್ಕೊಂಡಿದ್ದಾನೆ, ಆದರೆ ಅವನಿಗೆ ಏನೂ ಕೂಡ ಆಗಲ್ಲ ರೀ, ಅವನಿಗೆ ಒಂದು ಸ್ವಲ್ಪನೂ ನೋವು ಆಗಂಗಿಲ್ಲ ಚೇಳು ಕಚ್ಚಿದ್ರು ಕೂಡ. ಆ ರೀತಿ ಇರತ್ತೆ ರೀ, ಅದಕ್ಕೆ ನನಗಂತೂ ಖುಷಿನೇ ರೀ. ನಾನು ಒಂದು ದಿವಸ ನೋವು ಅನುಭವಿಸಿದ್ರೆ ಏನಾಯ್ತು, ಮುಂದೆ ನನಗೆ ಹುಟ್ಟೋ ಮಗುವಿಗಂತೂ ಯಾವುದೇ ರೀತಿ ನೋವುನ ಆಗಲ್ಲವಲ್ಲ, ಅದಕ್ಕೆ ಒಂದು ಸ್ವಲ್ಪ ಖುಷಿನೇ ಆಯ್ತು ರೀ. ಒಂದು ರಾತ್ರಿ ನಾನು ಅಷ್ಟೇ ನೋವು ಅನುಭವಿಸಿದ್ದೀನಿ ಅಷ್ಟೇ ರೀ. ನಿನ್ನೆ ಮೊನ್ನೆ ಕಚ್ಚಿರೋ ಚೇಳು ನಾನು ನಿನ್ನೆ ಅದ್ರ ಸಲುವಾಗಿನೇ ವಿಡಿಯೋ ಹಾಕ್ಲಿಲ್ಲ ರೀ. ಮತ್ತೆ ಬೆಳಗ್ಗೆ ಕೂಡ ನೋವಿತ್ತು ರೀ, ಈ ಕಡೆದೆಲ್ಲ ಕಡೆದು ನೋವು ಹೋಗಿತ್ತು, ಆದರೆ ಈ ಬೆರಳುಗಳಿಗೆ ಈ ಬೆರಳಿಗೆ ಮಾತ್ರ ನಾವು ಇನ್ನೂ ಸ್ಟಾರ್ಟ್ ಇತ್ತು ರೀ. ಹಾಗಾಗಿ ನಾನು ನಿನ್ನೆ ಬೆಳಗ್ಗೆ ಆದ ತಕ್ಷಣ ಭೀ ಮನ್ಕೊಂಡೇ ಬಿಟ್ಟಿದ್ದೀನಿ ರೀ. ಆದರೆ ಹೆಣ್ಮಕ್ಳು ಪ್ರೆಗ್ನೆಂಟ್ ಇರಬೇಕಾದ್ರೆ ಮನೆ ಒಳಗೆ ತಾಯಿ ಇರಬೇಕು ನೋಡಿರಿ. ಯಾಕಂತಂದ್ರೆ ನಮ್ಮಮ್ಮ ನನಗೆ ಇವಾಗ ನಾನು ಪ್ರೆಗ್ನೆಂಟ್ ಆದಾಗಿನಿಂದ ನಾನು ಜಾಸ್ತಿ ಯಾವುದೇ ಕೆಲಸನೂ ಮಾಡ್ತಿಲ್ಲ ರೀ. ನಮ್ಮಮ್ಮನಿಗೆ ನಡೆಯೋಕ್ಕಾಗೋದಿಲ್ಲ ಅಂತ ಅಂದರೂ ಕೂಡ ಎಲ್ಲ ಕೆಲಸನೂ ಅವರೇ ನೋಡ್ಕೋತಾರೆ ರೀ, ಅವರೇ ಮಾಡ್ತಾರೆ. ಈಗ ದಿನಾಲೂ ರೊಟ್ಟಿ ಸಮೇತ ಅಮ್ಮನೇ ಮಾಡ್ತಿದ್ದಾರೆ, ಮತ್ತು ಸಂಜೆ ಮುಂದಂತೂ ನಾನು ಅಡುಗೆನೇ ಮಾಡೋಂಗಿಲ್ಲ ರೀ. ಎಲ್ಲ ಅಡುಗೆನೂ ಕುಂತಲ್ಲಿ ಅಮ್ಮನೇ ಮಾಡ್ತಾರೆ. ನಾನು ಬೆಳಗ್ಗೆ ಅಷ್ಟೇ ಏನಾದರೂ ಪಲ್ಯ ಅದು ಮಾಡ್ತೀನಿ, ಮತ್ತು ರೊಟ್ಟಿ ಎಲ್ಲ ಅಮ್ಮನೇ ಮಾಡ್ತಿದ್ದಾರೆ. ಅದಕ್ಕೆ ಹೆಣ್ಮಕ್ಳಿಗೆ ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ಅಮ್ಮ ಜೊತೆಯಲ್ಲಿ ಇರಬೇಕಂತ ನನಗೆ ಆಸೆ ನೋಡ್ರಿಪ್ಪ. ಯಾಕಂದ್ರೆ ಎಲ್ಲ ಕೆಲಸನೂ ಅಮ್ಮಂದ್ರು ಅಮ್ಮಂದ್ರಿಗೆ ಎಲ್ಲನೂ ಅರ್ಥ ಆಗ್ತದೆ, ಮಕ್ಕಳು ಕಷ್ಟ, ಹಾಗಾಗಿ ಅವರೆಲ್ಲದನ್ನು ನೋಡ್ಕೊತಾರೆ. ಓಪು ಇಕಡೆ ಬಾ. ಹುಳ ಕಚ್ಚಿದೆ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ನಲ್ಲ ರೀ, ಅದು ನಿನ್ನೆ ನಾವೆಲ್ಲ ಕಡಿಮೆ ಆದಮೇಲೆ 2-3 ಗಂಟೆಗೆ ನಾನು ಬಟ್ಟೆ ಒಗಿಯೋಕ್ಕೆ ಹೋದ್ರಿ. ಅವು ಬಟ್ಟೆ ಅಲ್ಲೇ ಬಿಟ್ಟು ಹೋಗಿದ್ರಿ ನಾನು ದವಾಖಾನಿಗೆ. ಬಟ್ಟೆ ಒಗಿಬೇಕಾದ್ರೆ ನಾನು ಚೇಳು ಕಚ್ಚಿತ್ತಲ್ರಿ, ಆದರೆ ನಾವು ಹುಳ ಕಚ್ಚಿದೆ ಅಂತ ಅನ್ಕೊಂಡು ನಿನ್ನೆ ಬಟ್ಟೆ ಒಗಿಬೇಕಾದ್ರೆ ಬಟ್ಟೆ ಒಳಗಾನ ಐತ್ರಿ ಅದು ಚೇಳು. ಅವಾಗ ನೋಡಿದೆ ನಾನು ಇದು ಕಚ್ಚಿರೋ ಚೇಳು ಹುಳ ಅಲ್ಲ ಅಂತ ಅಂದ್ಕೊಂಡ, ಅವಾಗ ಗೊತ್ತಾಯ್ತು ರೀ ನಂಗೆ ಚೇಳು ಕಚ್ಚಿರೋದಂತ ಅಂದ್ಕೊಂಡು. ಅಷ್ಟೊಂದು ನೋವು ಅನುಭವಿಸ್ತೀನಿ ನೋಡಿರಿ ಅದಕ್ಕೆ ಹಚ್ಚಿಬಿಟ್ಟು. ನನಗಂತೂ ಏನು ಮಾಡೋದ್ರಿ, ಒಳ್ಳೇದೇ ಆಯಿತು ಚೇಳು ಕಚ್ಚಿರೋದು ನನಗೆ ರೀ. ಇವಾಗ ನಮ್ಮ ಸಮ್ಮು ನೋಡ್ರಿ ಏನು ಮಾಡ್ಲಾಗತ್ತಂತ ತೋರಿಸ್ತೀನಿ. ಇಲ್ಲಿ ನೋಡ್ರಿ ನಮ್ಮ ಸಮ್ಮು ನೋಡ್ರಿ ಬಾಲ್ ಆಟ ಆಡಕತ್ತಾನ ರೀ ಇವಾಗ. ಅದೊಂದು ಬಾಲ್ ಚಲೋ ಆಗ್ಯದ್ರಿ ಅವ್ನಿಗೆ ಆಟ ಆಡಕ್ಕೆ ನೋಡ್ರಿ, ಕಾಲಿಲಿಂತ ಹಾರಿಸಿ ಹಾರಿಸಿ ಬಾಲ ಆಟ ಆಡಕತ್ತಾನ ರೀ ಇವಾಗ. ಸಮ್ಮು ಹಾಯ್ ಮಾಡಪ್ಪ ಎಲ್ಲರಿಗೆ. ಏ ಸಮ್ಮು ಹಾಯ್ ಮಾಡಪ್ಪ ನೋಡ್ರಿ, ಎಷ್ಟು ಚಂದ ಅದನ್ನಾಗ ಆಟ ಆಡಕತ್ತಾನ ರೀ ನಮ್ಮ ಸಮ್ಮು ಅಂತ. ಈಕಡೆ ಬಾಪ ಹೊರಗೆ ಹೋಗೋಣ, ಈಕಡೆ ಬಾ. ಈಗ ನೋಡ್ರಿ ನಾನು ಗ್ಯಾಸ್ ಮೇಲೆ ಒಂದು ಇದಿಟ್ಕೊಂಡಿನಿ ಕಡಾಯಿ. ನಮ್ಮ ಅವ್ರು ಹೊರಗೆ ರೊಟ್ಟಿ ಮಾಡ್ಕೊತಾರಲ್ರಿ ಅದಕ್ಕೆ ಹಂಚು ಹಲೆ ಇಲ್ಲರಿ, ಅದಕ್ಕೆ ಇದನ್ನು ಇಟ್ಕೊಂಡಿನಿ ರೀ. ಇದಕ್ಕೆ ಒಂದು 4 ಟೊಮೆಟೊ ಹಣ್ಣು ಈ ರೀತಿ ದೊಡ್ಡ ದೊಡ್ಡ ಸೈಜ್ನಾಗ ಕಟ್ ಮಾಡಿನಿ ರೀ. ಟೊಮೆಟೊ ಹಣ್ಣು ಹಾಕಿನ ರೀ ಕಟ್ ಮಾಡಿದ್ರು ಟೊಮೆಟೊ ಹಣ್ಣು. ಈಗ ನೋಡ್ರಿ ನಾನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ರೀ, ಒಂದು ಸ್ಪೂನ್ ಆಗ ಟೊಮೆಟೊ ಹಿಡ್ಕೊಳಕ ಎಣ್ಣೆ ಹಾಕೊಂಡು ಹುರ್ಕೋಬೇಕು ರೀ. ಟೊಮೆಟೊ ಒಂದೊಂದು ಚಟ್ನಿ ಅದ್ರ ಜೊತೆ ನಿಮ್ಗೆ ಮಸ್ತಿರಲಿ ಅದು ಮಸ್ತಿರೋದ್ರಿ, ಅದಕ್ಕೆ ಟೊಮೆಟೊನ ಚಟ್ನಿ ಕುಡಿದ್ರೆ ಮಸ್ತಿ ಹುರ್ಕೋಬೇಕು ನೋಡ್ರಿ. ಟೊಮೆಟೊ ಹಣ್ಣು ಈ ರೀತಿ ಚಂದ ತಿಂದು ಹುರ್ಕೋಬೇಕು, ಇದನ್ನು ಹುರ್ಕೋಬೇಕು ರೀ ಟೊಮೆಟೊ ಹಣ್ಣು. ನಮ್ಮ ಆ ಪುಟ್ಟ ಟೊಮೆಟೊ ಹಣ್ಣು ಅಂದ್ರೆ ಉತ್ತಿ ಈ ರೀತಿ ಕಟ್ ಮಾಡ್ದೇನೆ ಹುರಿಬೋದ್ರಿ, ಆದ್ರೆ ಅದು ಅಷ್ಟೊಂದು ಚಂದತ್ನಾಗಿ ಸುಡಂಗಿಲ್ಲ ರೀ ಇವು ಟೊಮೆಟೊ ಹಣ್ಣು. ಅದೇ ಸಲುವಾಗಿ ಈ ರೀತಿ ನಾನು ದಪ್ಪ ದಪ್ಪು ಕಟ್ ಮಾಡಿ ಹುರಿಯಬೇಕು ನೋಡ್ರಿ. ನೋಡಿ ಈ ರೀತಿ ಚಂದತ್ನಾಗಿ ಕೈ ಬಿಡ್ಲಾರ್ದಂಗೆ ತಿರುವಿ ಯಾವ ಟೊಮೆಟೊ ಹಣ್ಣ ಸರಿಯಾಗಿ ಸುಟ್ಟಿಲ್ವೋ ಆ ಟೊಮೆಟೊ ಹಣ್ಣು ಈ ರೀತಿ ಸರಿಯಾಗಿ ಸುಡ್ಬೇಕು ನೋಡ್ರಿ. ಈ ರೀತಿ ಚಂದಲ್ಲಿ ಈ ರೀತಿ ಹಾಕೊಂಡು ಎಲ್ಲೆಲ್ಲಿ ಟೊಮೆಟೊ ಹಣ್ಣು ಸುಡ್ತಿರಲ್ವೋ ಅಲ್ಲೆಲ್ಲ ಚಂದತ್ನಾಗಿ ತಿರುವಿ ಟೊಮೆಟೊ ಹಣ್ಣನ್ನು ಸುಡ್ಬೇಕು. ಈಗ ನೋಡ್ರಿ ಇವಾಗ ಟೊಮೆಟೊ ಹಣ್ಣಂತೂ ಮತ್ತೆ ಸುಟ್ಟ ನೋಡ್ರಿ, ಈ ರೀತಿ ಸುಡ್ಬೇಕು ಫುಲ್ಲು ಟೊಮೆಟೊ ಹಣ್ಣ ನೋವು ಕಾಣಿಸ್ತಲ್ ರೀ. ಈ ರೀತಿ ಸುಟ್ಟು ಅಂದ್ರೆ ಚಟ್ನಿ ಮಸ್ತ್ನಾಗ ಇರ್ತೀವಿ. ಈಗ ಇವಾಗ ಚಕೊಂಬರ್ತೀನಿ ಒಂದು ಪ್ಲೇಟ್ನಾಗ ಸುಟ್ಟಿರೋ ಟೊಮೆಟೊ ಹಣ್ಣನ್ನೆಲ್ಲ. ಟೊಮೆಟೊ ಹಣ್ಣು ತೆಕ್ಕೊಂಡ ಇದ್ರೊಳಗೆ ಮೆಣಸಿನ ತಗೋಬೇಕು ಇವಾಗ. ಈಗ ನೋಡ್ರಿ ಇಲ್ಲಿ ಮೆಣಸಿನ್ಕಾಯಿ ಹುರ್ಕೋತಾ ಇದ್ದೀನಿ ರೀ ಹಂಚಿನಾಗ. ಈಗ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹುರ್ಕೋಬೇಕು ಹಸಿ ವಾಸನೆಯಲ್ಲಿ ಹೋಗೋದು. ನಂಗೆ ಈ ಮೆಣಸಿನ್ಕಾಯಿಗೆ ಏನು ಎಣ್ಣೆ ಹಚ್ಚಂಗಿಲ್ಲ ರೀ, ಎಣ್ಣೆ ಹಚ್ಚಿದಪ್ಪ ಅಂತಂದ್ರೆ ಫುಲ್ ಡಮ್ ಡಮ್ ಅಂತ ಸಿಡಿಲಾಕಿ ಹಿಡ್ಬಿಡ್ತಾವ್ರಿ. ಅದಕ್ಕೆ ಇದಕ್ಕೆ ಈ ಹಂಚಿಗೆನ ಒಂದು ಸ್ವಲ್ಪ ಎಣ್ಣೆ ಹಚ್ಚಿರುತ್ತದಲ್ಲ ರೀ, ಈಗ ಟೊಮೆಟೊ ಹಣ್ಣು ಹುರ್ಕೊಡೋದಲ್ಲ ಅಷ್ಟರ ಮೇಲೆ ಹುರ್ಕೋತೀನಿ ನೋಡ್ರಿ. ಈಗ ನೋಡ್ರಿ ಯಾವ ರೀತಿ ಆವಾಜ್ ಹೊಂಟೋ ಟೊಮೆಟೊ ಹಣ್ಣು, ಟೊಮೆಟೊ ಹಣ್ಣಲ್ಲ ರೀ ಮೆಣಸಿನ್ಕಾಯಿ ಇದೆ ಯಾವ ರೀತಿ ಆವಾಜ್ ಹೊಂಟ ನೋಡಿ ಸುಡ್ಬೇಕಾದ್ರೆ. ಮೆಣಸಿನ್ಕಾಯಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಂಡಿನಿ ರೀ ನಾನು.
ನೋಡ್ರಿ ಮೆಣಸಿನ್ಕಾಯಿ ನೀರಿತ್ತು. ಮೆಣಸಿನ್ಕಾಯಿ ಸುಡ್ಬೇಕಾದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಸುಡ್ಬೇಕ್ರಿ, ಯಾಕಂದ್ರೆ ಮೆಣಸಿನ್ಕಾಯಿ ಸಿಡಿಯೋ ಚಾನ್ಸ್ ಇರ್ತದೆ ರೀ. ಹಂಗಾಗಿ ಒಂದು ಸ್ವಲ್ಪ ನೋಡ್ಕೊಂಡು ಹುರ್ಕೋಬೇಕ್ರಿ ಮೆಣಸಿನ್ಕಾಯಿ. ಇವಾಗ ಖಾರ ನೋಡಿ ಬಿಟ್ಟು ಹಾಕೊಳಕ್ ಬರ್ತೀವಿ ನಾವು ಮೆಣಸಿನ್ಕಾಯಿ. ಒಂದೆರಡು ಹೆಚ್ಚಿಗೆ ಹುರಿದು ಇಟ್ಕೊಂಡೆ ಅಂತಂದ್ರೆ ಮತ್ತು ಖಾರ ಜಾಸ್ತಿ ಅನಿಸ್ತಂದ್ರೆ ತೆಗಿಲಾಕ ಬರ್ತೀರಿ, ಮತ್ತು ಕಡಿಮೆ ಅನಿಸ್ತಂದ್ರೆ ಇನ್ನೊಂದೆರಡು ಮೆಣಸಿನ್ಕಾಯಿ ಹಾಕಿ ಹುಟ್ಟಿದ್ರೆ ಚಟ್ನಿಗೆ ನಡೀತದ್ರಿ. ಅದಕ್ಕೆ ನಾನು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹುಟ್ಕೊಳತ್ತೀನಿ. ಈಗ ನೋಡಿರಿ ಇವು ಮೆಣಸಿನ್ಕಾಯಿ ಹುರ್ಕೊಳ್ಳೋದಾಯ್ತು ನೋಡಿರಿ. ಇಷ್ಟು ಹುರ್ಕೊಂಡ್ರೆ ಸಾಕು ರೀ ಮೆಣಸಿನ್ಕಾಯಿನು ಒಂದು ಪ್ಲೇಟ್ ಚಪ್ಪ ಮಾಡ್ತೀನಿ. ಏ ಸಮೂಹ ನಮ್ಮ ಸಮೂಹ ಒಂದು ಹೊರಗೋಗೇನು ರೀ, ಎಕಡೆ ಹೋಗೇನು ನೋಡ್ತೀನಿ ರೀ. ಹೌದಿನ ಕಡೆಗೆ ಹೋಗ್ತಾನೆ ರೀ. ಉಳ್ಳಾಗಡ್ಡಿ ನೋಡಿರಿ, ಒಂದು ಅಡ್ಡೆ ಉಳ್ಳಾಗಡ್ಡಿ ಹಾಕ್ತೀನಿ ರೀ. ಇವರು ಒಂದು ಸ್ವಲ್ಪ ಹುರ್ಕೋಬೇಕು ರೀ. ಉಳ್ಳಾಗಡ್ಡಿನ ಸಿಗಲ್ಲ ಈಗ ನೋಡಿರಿ. ಉಳ್ಳಾಗಡ್ಡಿ ಅಂತೂ ಭಾಳ ಪುರಿ ಆಗ್ಯಾವ ರೀ. ಅದ್ರಾಗ ಮನೆಯಾಗ ಉಳ್ಳಾಗಡ್ಡಿ ಖಾಲಿ ಆಗ್ಯಾವ ರೀ. ಇವತ್ತು ತೊಂಬರ್ಲ ಕೇಳ್ಬೇಕ್ರಿ ನಮ್ಮ ಯಜಮಾನ್ ರೀ. ಅದಕ್ಕೆ ನೋಡಿರಿ ಒಂದು ಸ್ವಲ್ಪ ಸ್ವಲ್ಪ ಇತ್ತು ಉಳ್ಳಾಗಡ್ಡಿ ಅದಷ್ಟ ಕೊಯ್ಕೊಂಡಿದ್ರು. ಇದಕ್ಕೆ ಟೊಮೆಟೊ ಚಟ್ನಿಗೆ ಉಳ್ಳಾಗಡ್ಡಿ ಹಾಕಿದ್ರನ್ನ ಮಸ್ತ್ನಾಗಿರ್ತದೆ ರೀ. ಅದಕ್ಕೆ ಸಿಕ್ಕದ್ರಿ ಇದು ಒಂದು ಸಣ್ಣದ, ಅದಕ್ಕೆ ಅದೊಂದು ಸಣ್ಣದ ಕಟ್ ಮಾಡೀನಿ ರೀ. ಇದು ಒಂದು ಸ್ವಲ್ಪ ನೋಡಿರಿ ಎಣ್ಣೆ ಹಚ್ಚಲಾರ್ದನ್ನ ಇಷ್ಟ ಇಷ್ಟು ಹುರ್ಕೊಂಡ್ರೆ ಸಾಕು ರೀ. ಮತ್ತು ಜಾಸ್ತಿ ಹುರ್ಕೋದೇನು ಬೇಕಾಗಿಲ್ಲ ರೀ. ಈಗ ಗ್ಯಾಸ್ನ ಬಂದ್ ಮಾಡ್ತೀನಿ ರೀ. ಉಳ್ಳಾಗಡ್ಡಿ ನೀವು ಒಂದು ಸ್ವಲ್ಪ ಜಾಸ್ತಿ ಹಾಕಿ ಚಟ್ನಿ ಮಾಡಿರಿ, ಭಾರಿ ಮಸ್ತ್ನಾಗಿರ್ತದೆ. ಅದನ್ನು ನಾನು ಇರ್ಲಾರ್ದ ಸಲುವಾಗಿ ಇದಿಷ್ಟ ಹಾಕಿ ಮಾಡ್ಲತ್ತೀನಿ ರೀ. ಇವಾಗ ಈಗ ನೋಡಿರಿ ಮೆಣಸಿನ್ಕಾಯಿ ಮೊದ್ಲ ಕುಟ್ಕೋಬೇಕು ರೀ ಚಟ್ನಿ ಕುಟ್ಬೇಕಾದ್ರೆ. ಈಗ ನೋಡ್ರಿ ನಾನು ಇಲ್ಲೇ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ರೀ. ಈಗ ನೋಡಿರಿ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನ ಹಾಕೋತಾ ಇದ್ದೀನಿ ನೋಡ್ರಿ. ಉಪ್ಪು ಹಾಕಿ ಇವಾಗ ಮೆಣಸಿನ್ಕಾಯಿನದಲ್ಲ ರೀ ಸಣ್ಣತ್ನಾಗಿ ಕುಟ್ಬೇಕು ರೀ. ಇದ್ರೊಳಗಿನ ಒಂದೆರಡು ತೆಗಿತೀನಿ ರೀ. ಮತ್ತು ಜಾಸ್ತಿ ಖಾರ ಆಯ್ತಂದ್ರೆ ರೀ ಆಮೇಲೆ ನೋಡ್ಕೊಂಡು ಹಾಕ್ಲಿಕ್ಕೆ ಬರ್ತದೆ ರೀ. ಅದಕ್ಕೆ ಒಂದಷ್ಟು ಮೆಣಸಿನ್ಕಾಯಿ ತೆಗೆದಿಡ್ತೀನಿ ರೀ ಇಲ್ಲೇ ಸೈಡಿಗೆ. ಇದಿಷ್ಟು ಖಾರ ನೋಡಿ ಕಡಿಮೆ ಅನಿಸ್ತಂತಂದ್ರೆ ಮತ್ತು ಅವೆರಡು ಹಾಕಿಬಿಟ್ಟಿದ್ರೆ ನಡೀತದೆ ರೀ. ಮತ್ತು ಇವಾಗಲೇ ಒಮ್ಮೆ ಅಷ್ಟು ಹಾಕದಂತಂದ್ರೆ ಖಾರ ಜಾಸ್ತಿ ಆಗಿಬಿಡ್ತದೆ. ಅದಕ್ಕೆ ಆಮೇಲೆ ನೋಡ್ಕೊಂಡು ಹಾಕ್ತೀನಿ ರೀ. ನೋಡಿರಿ ಉಪ್ಪು ಹಾಕಿ ಮೆಣಸಿನ್ಕಾಯಿ ನೋಡಿರಿ ಈ ರೀತಿ ತಿಕ್ಕಿದ್ರನ್ನ ಸಣ್ಣ ಹತ್ತಿರಿ ಮೆಣಸಿನ್ಕಾಯಿ ಹುರಿದಿರೋದಲ್ರಿ. ಇದು ಹುಟ್ಟೋದೇನು ಬೇಕಾಗಿಲ್ಲ ರೀ ನೋಡಿರಿ. ಈ ರೀತಿ ತಿಕ್ಕಿದ್ರೆ ಎಷ್ಟು ಚೆಂದ ಸಣ್ಣ ಆಯ್ತು ನೋಡಿರಿ. ಇದಕ್ಕನ ಒಂದು ಸ್ವಲ್ಪ ಶೇಂಗಾ ಹಿಂಡಿ ಹಾಕೊಂಡು ನೋಡಿರಿ ಹಸಿಮೆಣಸಿನ್ಕಾಯಿ ಖಾರ ಮಸ್ತ್ನಾಗಿರ್ತದೆ ರೀ. ನೋಡಿರಿ ಈ ರೀತಿ ಖಾರ ಕುಟ್ಟಿದ ಮೇಲೆ ನೋಡಿರಿ ಖಾರ ಇವಾಗ ಸಣ್ಣಾಗಿದೆ ರೀ. ಈಗ ನಾನು ಮೆಣಸಿನ್ಕಾಯಿ ಇವತ್ತು ತೆಗೆದಿಟ್ಕೊಂಡಿನಿ ರೀ, ವಿಲೆ ಇಡ್ತೀನಿ ರೀ. ಈಗ ನೋಡಿರಿ ಹುರಿದಿರೋ ಟೊಮೆಟೊ ಹಣ್ಣು ಹಾಕೊಂಡಿದ್ದೀನಿ ರೀ. ಟೊಮೆಟೊ ಹಣ್ಣು ಹಾಕೊಂಡ್ಬಿಟ್ಟು ಈಗ ನೋಡಿರಿ ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ ಹಾಕೋತೀನಿ ರೀ. ಕುಟ್ಟಬೇಕಾದ್ರೆ ಹಾಕೊಂಡಂತಂದ್ರೆ ಎಲ್ಲ ಕಡೆಗೂ ಹತ್ತಿರ ಅರಿಶಿನ, ಅದಕ್ಕೆ ಅರಿಶಿನ ಹಾಕೊಂಡಿನಿ ರೀ. ಈಗ ನೋಡಿರಿ ಇವಾಗ ಟೊಮೆಟೊ ಹಣ್ಣು ಕುಟ್ಬೇಕ್ರಿ. ಕುಟ್ಟುವಾಗ ಒಂದು ಸ್ವಲ್ಪ ಹುಷಾರಾಗಿ ಕೊಡ್ಬೇಕು ರೀ, ಯಾಕಂದ್ರೆ ಖಾರ ಇರ್ತದೆ ರೀ. ಮತ್ತು ಕಣ್ಣಿಗೆಲ್ಲ ಸಿಡಿಯೋ ಚಾನ್ಸ್ ಇರ್ತದೆ ರೀ, ಯಾಕಂದ್ರೆ ಟೊಮೆಟೊ ಹಣ್ಣೊಳಗೆ ಜಾಸ್ತಿ ನೀರಿನ ಅಂಶ ಇರ್ತದೆ ರೀ. ಹಾಗಾಗಿ ಒಂದು ಸ್ವಲ್ಪ ನೋಡ್ಕೊಂಡು ಕುಟ್ಬೇಕು. ಮಿಕ್ಸಿಗೆ ಹಾಕಿದ್ರೆ ಅಂತಂದ್ರೆ ಯಾವುದೇ ಕಷ್ಟ ಇರೋಂಗಿಲ್ಲ ರೀ. ಆದ್ರೆ ಮಿಕ್ಸಿಗೆ ಹಾಕಿದ್ರೆ ಈ ಕಲ್ಲೊಳಗೆ ಕುಟ್ಟಿರೋ ಒಟ್ಟ ಟೇಸ್ಟ ಬರೋಂಗಿಲ್ಲ ರೀ. ನಾವು ಆ ಕಷ್ಟಪಟ್ಟು ಕಲ್ಲಿನಾಗ ಕುಟ್ಟಿರೋ ಖಾರದ ಟೇಸ್ಟ ಬೇರೆ ರೀ. ಇವಾಗ ಈ ರೀತಿ ಸಣ್ಣಾಗಿ ಕುಟ್ಬೇಕು ರೀ. ಈ ಟೊಮೆಟೊ ಹಣ್ಣನ್ನೆಲ್ಲ ಸಣ್ಣ ಆಗ್ಬೇಕು ರೀ. ಈಗ ನೋಡ್ರಿ ಈ ಟೊಮೆಟೊ ಹಣ್ಣೆಲ್ಲ ಮಸ್ತಾಗಿ ಸಣ್ಣಾಗ್ಯದ ನೋಡ್ರಿ. ಇವಾಗ ಪೂರ್ತಿ ನೈಸ್ ಆಗಿಲ್ಲ ಮತ್ತೆ ಪೂರ್ತಿ ತರಿ ತರಿ ಆಗಿಲ್ಲ ರೀ. ಹೂವಾಪು ಅಲ್ಲೇ ಹೇಳು. ಈಗ ಖಾರ ಅಂತೂ ಸಣ್ಣಾಗ್ಯದ್ರಿ. ಈಗ ಇದಕ್ಕೆ ನೋಡ್ರಿ ಒಂದು ಸ್ವಲ್ಪ ಸ್ವಲ್ಪ ಹಿಂಡಿ ಹಾಕ್ತೀನಿ ರೀ. ಈಗ ನೋಡ್ರಿ ನಾನು ಇದಕ್ಕೆ ಶೇಂಗಾ ಹಿಂಡಿ ಹಾಕೊಂಡಿನಿ ರೀ ಒಂದು ಸ್ವಲ್ಪ. ಈಗ ನೋಡ್ರಿ ನಮ್ಮ ಸಮ ಕುಟ್ಲಕ್ಕೆ ಹೊಂಟ ನೋಡ್ರಿ. ಕಣ್ಣಿ ಖಾರ ಆತು ಸಮು ಇನ್ನು ಕಲ್ರಿ ಹೇಳ್ತದ ಖಾರ ಆತು ನೋಡ್ರಿ ನಮ್ಮ ಸಮ ಕುಟ್ಕೋತಾನ್ರಿ ಖಾರ. ಹಾಂ ಹೆಂಗಾಯ್ತು ಸರಿ. ಇದಕ್ಕೆ ಶೇಂಗಾ ಹಿಂಡಿ ಹಾಕಿನ್ರಿ ಒಂದು ಸ್ವಲ್ಪ, ಒಂದು ಸ್ವಲ್ಪ ಖಾರ ಹಿಂಡಿ ಹಾಕ್ತೀನಿ ರೀ. ಈಗ ನೋಡ್ರಿ ನನ್ನ ಇಷ್ಟ ಇಷ್ಟ ಖಾರ ಹಿಂಡಿ ಹಾಕ್ಲತ್ತೀನಿ ಅಂದ್ರೆ ಗುರಿಗಳ ಪುಡಿ ಇರೋದು. ಒಂದು ಸ್ವಲ್ಪ ಶೇಂಗಾ ಹಿಂಡಿ, ಒಂದು ಸ್ವಲ್ಪ ಕೈ ಕತ್ಕೊಂಡಿದ್ದು ಪಾ ಸರಿ. ನೀ ಎಲ್ಲಿ ಕುಡ್ತಿರ್ಬೇಕು ಸರಿ, ದೊಡ್ಡ ಆದ್ಮೇಲೆ ಕುಟ್ಟಕತ್ತೀನಿ. ಕೈ ಬಿಡು ಕೈ ಬಿಡು, ದೊಡ್ಡವಾಗನ ಕುಟ್ಟಕತ್ತ ಹಾಕ್ಬಿಡ ಸಾಕು. ಇದೇ ಖಾರ ಗೆದ ಅವಷ್ಟು ಮೆಣಸಿಗೆ ತೆಗೆದಿದ್ದೆ ಪಾಡೈತ್ರಿ, ಖಾರ ಜಾಸ್ತಿ ಆಗಿಬಿಟ್ಟದ. ನೋಡಿ ಹಿಂಡಿಯದ ಹಾಕಿ ಈ ರೀತಿ ಒಂದು ಸ್ವಲ್ಪ ಹಿಟ್ಟು ನೋಡಿ.
ಹಿಂಡಿ ಯಾಕಂದ್ರೆ ಕುಟ್ಟಿರೋದೇ ಅದಲ್ರಿ, ಹಂಗಾಗಿ ಒಂದ್ಸಲ ಮಿಕ್ಸ್ ಆದ್ರೆ ಸಾಕು. ನೀ ಕೈ ಖಾರ ಆಗ್ತಪ್ಪ ಸರಿ, ಏನು ತುಪ್ಪಿ ಬೇಡ, ನಾ ಎಲ್ಲ ಕುಟ್ಟೀನಿ. ಈಗ ನೋಡ್ರಿ, ಅವ ಒಂದಷ್ಟು ಉಳ್ಳಾಗಡ್ಡಿ ಹುರ್ಕೊಂಡು ಇಟ್ಕೊಂಡಿಲ್ರಿ, ಅವ ಉಳ್ಳಾಗಡ್ಡಿನ ನಾನು ಇದಕ್ಕೆ ಹಾಕೊಂಡ್ಬಿಟ್ಟಿ ನೋಡ್ರಿ. ಸರಿ ಅಪ್ಪು, ಉಳ್ಳಾಗಡ್ಡಿ ಹಾಕೊಂಡ ಒಂದು ಚಮಚ ನಿಂತು ಮಿಕ್ಸ್ ಮಾಡಿದ್ರೆ ಸಾಕ್ರಿ, ಏನು ಕುಟ್ಟೋದು ಬೇಕಾಗಿಲ್ಲರಿ. ರೀತಿ ಮಿಕ್ಸ್ ಮಾಡಿದೆ ಅಂತಂದ್ರೆ ಮಸ್ತ್ ನೆಗಿ ರೆಡಿ ಆಯ್ತು ನೋಡ್ರಿ. ಕಾಯಿ ಟೊಮೆಟೊ ಚಟ್ನಿ ಇದು ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ ರೀ. ಈಗ ನೋಡ್ರಿ, ಕಾಯಿ ಟೊಮೆಟೊ ಚಟ್ನಿ ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಅದ್ರ ಸಂಗಟ ಕೆನೆ ಮೊಸರು ಹಾಕೊಂಡು ಊಟ ಮಾಡಿದ್ರೆ ಮಧ್ಯಾಹ್ನ ಊಟಕ್ಕಂತೂ ಊಟ ನೆನೆಸಂಗಿಲ್ಲರಿ, ಅಷ್ಟು ಮಸ್ತ್ನಾಗಿರ್ತದೆ ನೋಡ್ರಿ. ನೋಡ್ರಿ ಇಷ್ಟು ಮಸ್ತ್ನೇ ರೆಡಿ ಆಗ್ಯದ ಟೊಮೆಟೊ ಹಣ್ಣಿನ ಚಟ್ನಿ ಮತ್ತು ಅದ್ರ ಜೊತೆ ಮೊಸರು ರೊಟ್ಟಿ ಹಾಕೊಂಡು ನಾನಂತೂ ಊಟ ಮಾಡ್ಲಾಕೆ ಕೂತೀನಿ ರೀ. ಇವತ್ತು ನಾನು ಕೊಟ್ಟಿರುವಂಥ ಈ ಟೊಮೆಟೊ ಚಟ್ನಿ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ. ಆಚೆಕಡೆಗೆ ನಮ್ಮ ಸಮೂನು ಒಂದು ಗಂಗಾ ಇಟ್ಕೊಂಡು ಅವನು ಊಟ ಕೂತೀನಿ ರೀ, ನಾನು ಊಟ ಕತ್ಕೊಂಡಿನಿ. ಬರೀ ಎಲ್ಲರೂ ಮೊದಲು ಊಟ ಮಾಡಮ್ರಂತೆ. ಎಲ್ಲರಿಗೂ ನಮಸ್ಕಾರ ರೀ.